ನಮಸ್ಕಾರ ವಿಶ್ವರೇ. ಗುರುಗಳೇ, ನೀವು ಲಾಸ್ಟ್ ಎಪಿಸೋಡಲ್ಲಿ ಬಜೆ ಬಗ್ಗೆ ಮಾತಾಡಿದ್ರಿ, ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಬೆನಿಫಿಟ್ ಅದರಲ್ಲೂ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನನಗಿನ್ನೊಂದು ಅದ್ರ ಬಗ್ಗೆ ಡೌಟ್ ಏನಂದರೆ, ಬಜೆನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಕಾಯಿಲೆಗಳನ್ನ ಗುಣಪಡಿಸ್ಬೋದು? ಅದ್ಭುತವಾದಂಥ ಕಾಯಿಲೆಗಳು ಗುಣಪಡಿಸೋವಂಥದ್ದು ಬಜೆಯಲ್ಲಿದೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಬರೀ ಬಜೆನೆ ನಾವು ಇಲ್ಲಿಗೆ ನಿಲ್ಸ್ಬಿಡೋಣ ಅಂದ್ರಿ, ಅದನ್ನು ಬಳಸಿದಿರಲ್ಲ ಅದರಿಂದ ಬೆನಿಫಿಟ್ ಏನಾದರೂ ಇದೆಯಾ ಅಂತ ಒಂದು ಡೌಟ್ ಬಂತು. ಕೇಳಿದೆ, ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರ. ನೋಡಿ, ಬಜೆ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಅದ್ಭುತವಾಗಿರತಕ್ಕಂಥ ಗುಣಗಳಿದೆ, ಔಷಧಿ ಗುಣಗಳಿರ್ತಕ್ಕಂಥದ್ದು ಬಜೆಯನ್ನ. ನಾವು ಒಂದು ಉದಾಹರಣೆಗೆ ಒಂದು ಚಿಕ್ಕದಾಗಿ ಕಥೆ ಹೇಳ್ತೀವಿ ಬಜೆ ಬಗ್ಗೆ. ಈ ನಮ್ಮ ಇದರಲ್ಲೆಲ್ಲ ನಮ್ಮ ಕೆಸ್ಟ್ಗಳಲ್ಲಿ ನಮ್ಮ ಜಾತಿಗಳು ಅಂತ ಹೇಳ್ತೀವಿ ನಾವು. ಜಾತಿ ಭೇದ ಅಂತ ನಮ್ಗಿಲ್ಲ, ಆದ್ರೂ ಕೂಡ ಅಳವಡಿಸ್ಕೊಂಡಿರೋ ಅದು, ಯಾಕಂದ್ರೆ ನಮ್ಗೆ ಬಿಟ್ಟಿರಂಗಿಲ್ಲ ಅದು. ಸೊ ಕಾನೂನು ಪ್ರಕಾರವಾಗಿ ಅದು ಹೆಂಗಿದೆ ಹಂಗ ಆಗ್ಬಿಟ್ಟೈತೆ ಕಂಪ್ಲೀಟ್. ಇವಾಗ ಅದನ್ನ ತೋರ್ಸಕ್ಕೂ ಆಗಂಗಿಲ್ಲ, ಅದನ್ನ ಮಾಡ್ಕೊಳ್ಳೇಬೇಕು. ಆತರ ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿದೆ, ಅದೊಂಥರ ಅಡ್ಜಸ್ಟ್ ಆಗೋಗಿದೆ. ಉದಾಹರಣೆ ಕೊಡ್ತೀರಾ ಅಂತ ಇರ್ಲಿ, ನಾವು ಜಾತಿ ಬಗ್ಗೆ ಬಗ್ಗೆ ಅಷ್ಟೊಂದು ಇದು ಮಾಡ್ತಿಲ್ಲ. ಕೆಲವೊಂದು ನಾಮಕರಣಗಳು ಅಂತ ಮಾಡ್ತೀವಿ. ಹೌದು ಹೌದು, ನಾಮಕರಣಗಳು ಅಂತ ಮಾಡಿದಾಗ ನಾವು ಪ್ರಥಮವಾಗಿ ಬಜೆಯಲ್ಲಿ ಇಟ್ಟೇ ಇರ್ತೀವಿ, ಬಜೆ ಉಂಡೆ ಅಂತ ಮಾಡ್ತೀವಿ. ಹೌದಾ? ಓಕೆ. ಬಜೆ ಉಂಡೆ, ಬೆಲ್ಲ, ತಾಟಿ ಬೆಲ್ಲ, ಬಜೆ ಮತ್ತು ಶುಂಠಿ, ಮೆಣಸುಕಾಳು, ಅದನ್ನು ಎಲ್ಲ ಪುಡಿ ಮಾಡಿ ಉಂಟೆ ಗೋಲಿ ದಪ್ಪ ಉಂಟೆ ಕಟ್ಟಿ ಇಟ್ಕೊಂಡಿರೋಂಥ, ಬಂದವ್ರಿಗೆಲ್ಲರಿಗೂ ಕೊಡೋಂಥದ್ದು. ಅದನ್ನು ಕಾಮನ್ ಆಗಿ ಎಲ್ಲರಿಗೂ ತಿನ್ನುವ ನಾಮಕರಣ ಆಗಿದ ತಕ್ಷಣ. ಓಕೆ. ಯಾಕಪ್ಪ ತಿನ್ನಿಸ್ತೀವಿ ಅದು ಅಂತ ಹೇಳಿದ್ರೆ, ಅಷ್ಟನ್ನು ಪ್ರಮಾಣ ಆ ಮಗುಗೆ ತಿನ್ನಿಸ್ತೀವಿ ನಾವು ಅದನ್ನು. ನಾಮಕರಣದ ಶಾಸ್ತ್ರ ಎಲ್ಲ ಆದಮೇಲೆ ಆ ಮಗುಗೆ ತಿನ್ನಿಸಿ ಬಜೆ ಉಂಡೆ ಕೊಡಿ ಅಂತ ಹೇಳ್ತೀವಿ. ಅದನ್ನು ಆ ಮಗುಗೆ ತಿನ್ನಿಸೋದ್ರಿಂದ ಉಚ್ಚಾರಣೆ ತುಂಬ ಶುದ್ಧವಾಗಿ ಬರುತ್ತೆ. ಓಕೆ, ಅಂದ್ರೆ ನಾಲ್ಗೆ ಟಂಗ್ ಟ್ವಿಸ್ಟ್ ಅಂತೀವಲ್ಲ. ಹೌದು ಹೌದು ಹೌದು. ಓಕೆ, ನಾಲ್ಗೆ ಬಂದು ಸರಾಗವಾಗಿ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಮಾತಾಡೋದು. ಹೌದೌದು, ನೋಡ್ತಿರ್ಬೋದು ನೀವು ಕೆಲವೊಂದ್ಸಲ ಎಲ್ರಿಗೆ ಏನು ಇಷ್ಟು ಶುದ್ಧವಾಗಿರುತ್ತೆ ಸ್ವಾಮಿಗಳು ಉಚ್ಚಾರಣೆಗಳು. ಕೆಲವೊಬ್ಬೊಬ್ಬರದು ಸ್ಪೀಚ್ ಕೇಳಿದ್ರೆ ಸ್ಪಷ್ಟತೆ ಇರುತ್ತಲ್ಲ ಪದಗಳು, ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ನಮ್ಗೆ ಅನುಕೂಲ ಆಗ್ಬೇಕಂದ್ರೆ ಬಜೆ ಉಂಡೆ ಅಂತ ನಿಮ್ಗೆ ಹೇಳಿದೆ, ಆ ಉಂಡೆಯನ್ನ ವಾರಕ್ಕೆ ಎರಡು ಮೂರು ಆ ಉಂಡೆಯನ್ನ ಸೇವಿಸ್ತಾ ಬಂದಾಗ ಉಚ್ಚಾರಣೆ ತುಂಬಾ ಶುದ್ಧವಾಗಿರುತ್ತೆ. ಇದು ಸಣ್ಣವ್ರಿಗು ದೊಡ್ಡವ್ರಿಗು ಯಾರು ಬೇಕೋ ತಗೋಬಹುದು, ಯಾರು ಬೇಕಾದ್ರೂ ತಗೊಳ್ಳಿ. ಓಕೆ. ಅದರಿಂದ ಕೂಡ ಅದಕ್ಕೋಸ್ಕರ ನಾವು ಈ ನಾಮಕರಣಗಳು ಮಾಡುವಾಗ ಬಜೆ ಉಂಡೆ ಅಂತ ಮಾಡಿ ಕೊಡ್ತಾ ಅಂತ. ಸೂಪರ್, ಒಳ್ಳೆ ವಿಚಾರ. ಯಾಕಂದ್ರೆ ಈ ಮಂತ್ರಗಳು ಅವೆಲ್ಲ ಹೇಳ್ಬೇಕಾದ್ರೆ ಕೆಲವೊಂದು ಮಂತ್ರಗಳು ಬಾಯಲ್ಲಿ ಬರೋದೇ ಇಲ್ಲ, ಉಚ್ಚಾರಣೆಗಳು ಬರೋದಿಲ್ಲ, ಆ ತರ ಉಚ್ಚಾರಣೆ ಆದ್ರೂ ಬರೋದೇ ಇಲ್ಲ. ಬಟ್ ಇದು ಹೆಲ್ಪ್ ಆಗುತ್ತೆ ಮತ್ತೆ ಆ ತರ ಪದಗಳು ಬಳಸಕ್ಕೆ. ಅದಕ್ಕೆ ಆ ತರ ಬಜೆ ಉಂಡೆ ಅಂತ. ಬಜೆಯಲ್ಲಿ ಅಷ್ಟು ಔಷಧಿ ಗುಣಗಳಿದೆ, ನಾವು ಪ್ರಥಮವಾಗಿ ಮಗುಗೆ ತಿನ್ನಿಸ್ತಾ ಇದೀವಿ ಅಂದ್ರೆ ಶುದ್ಧಿ ಇರುತ್ತೆ, ನಾಲ್ಗೆ ಸ್ಪಷ್ಟವಾಗಿ ಅದು ಇದಾಡುತ್ತೆ, ಅಂದ್ರೆ ಉಚ್ಚಾರಣೆ ನೀಟಾಗಿ ಬರುತ್ತೆ. ಓಕೆ, ಇದು ಬಜೆಯಿಂದ ಪಡ್ಕೊಳ್ಳೋ ಬೆನಿಫಿಟ್ಸ್. ಮತ್ತೆ ರೋಗ ನಿರೋಧಕ ಶಕ್ತಿನೂ ಕೂಡ ಮಕ್ಕಳಲ್ಲಿ ಹೆಚ್ಚು ಮಾಡುವಂಥದ್ದು. ಓಹೋ, ಓಕೆ, ಅಂದರೆ ಅವರ ದೇಹದಲ್ಲೇ ಆ ಶಕ್ತಿ ಬಂದುಬಿಡುತ್ತೆ. ನಾವು ಹೇಳ್ತಾ ಇರ್ತೀರಿ ಆಯುರ್ವೇದಿಕ್ ಔಷಧಿಗಳು ಕೊಡುವಾಗ 5 ವರ್ಷದ ಮೇಲ್ಪಟ್ಟವ್ರು ತೊಗೊಬೇಕು, ಒಳಗಡೆ ಇರೋ ತೊಗೊಬಾರ್ದು ಅಂತ. 5 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ನಮ್ಮ ಮಕ್ಕಳಿಗೆ ಏನಿಲ್ಲ ಅಂತ ಕೇಳಿದಾಗ ಬಜೆ ಔಷಧಿ ಯಾರು ಬೇಕೋ ತೊಗೋಬೋದು. ಬಜೆ ಯಾರು ಬೇಕಾದ್ರೆ ತೊಗೊಳ್ಳಿ, ಪ್ರಮಾಣಗಳು ತಿಳ್ಕೊಂಡು ತಗೋಣಂಥದ್ದು. ಇವತ್ತು ನೋಡಿ, ಮಕ್ಕಳಿಗೆ ಹೊಟ್ಟೆ ಶುದ್ಧ ಆಗಬೇಕಂದ್ರೆ ಹಿಳೆ ಮಕ್ಕಳಿಗೆ ಬಜೆ ಮತ್ತು ಜೇನುತುಪ್ಪ. ಜೇನುತುಪ್ಪ ಸಣ್ಣ ಮಕ್ಕಳಿಗೆ ಜಂತುಳ ಇರುತ್ತೆ. ಮತ್ತೆ ನಾವು ಅಂಗಡಿಗಳಲ್ಲಿ ಸಿಕ್ಕಂತ ಪಟ್ಟಣಗಳು ಕುರುಕು ತಿಂಡಿಗಳು ಏನ್ ಕೊಡ್ತಿದ್ವು ಅದರಿಂದ ಜಂತುಳ ಆಗಂತದ್ದು. ಜೇನುತುಪ್ಪ ಮತ್ತೆ ಬಜೆ ಪುಡಿಯನ್ನ ಪ್ರತಿನಿತ್ಯ ಒಂದು 3 ದಿವಸ ಕೊಡ್ತಾ ಬಂದಾಗ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಜಂತುಳ ಒಳಗಡೆ ಸತ್ತು ಈಚೆ ಬರೋಂಥದ್ದು. ಓಕೆ, ಅಂತ ಕ್ಲಿಯರ್ ಆಗಿಬಿಡುತ್ತೆ. ಖಂಡಿತ, ಮತ್ತೆ ಬರೋದಿಲ್ಲ ಬರೋದಿಲ್ಲ. ಅದಕ್ಕೋಸ್ಕರ ಬಜೆ ಬಂದು ಹೆಲ್ಪ್ ಆಗುತ್ತೆ. ತುಂಬಾನೇ ಈ ನಾವು ಯಾವಾಗಲೇ ಹೇಳಿದ್ರೆ ತುಂಬಾನೇ ನಮ್ಮ ಆರೋಗ್ಯಕ್ಕೆ ಬಲಗೈ ಅಂತ ಹೇಳೋದಕ್ಕೆ ಬಜೆ. ಓಕೆ ಓಕೆ, ಅಂದ್ರೆ ಬಜೆನಲ್ಲಿ ನಾವು ಎರಡು ತರ ನೋಡಿದ್ವಿ. ಒಂದು ಸೊಳ್ಳೆಗಳನ್ನ ಓಡಿಸ್ತೀವಿ ಅದ್ರದ್ದು ಹೊಗೆಯಿಂದ, ನೆಕ್ಸ್ಟ್ ಬಂದು ಮೇನ್ ಆಗಿ ಟಂಗ್ ಟ್ವಿಸ್ಟ್ ಅನ್ಬೋದು, ನಾಲ್ಗೆ ಉಚ್ಚಾರಣೆ, ಕೆಲವೊಂದು ಪದಗಳು. ಇವಾಗ ನಿಮ್ಗೆ ಅದು ಅನ್ಸಿದ ತಕ್ಷಣ ನನಗೆ ನೆನಪಾಯ್ತು, ಕೆಲವರು ಸಣ್ಣ ಹುಡುಗರಲ್ಲಿ ಒಂದೇನೋ ಹೇಳ್ತಾ ಇರ್ತಾರೆ ಬಾ 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 ಅಂದ್ರೆ ಈ ತರ ಒಂದು ಪದನ ಹೇಳ್ಬೇಕಾದ್ರೆ ಕೆಲವೊಂದು ಎಳಿತಾರೆ. ಈ ಶಾರುಖ್ ಖಾನ್ ಫಿಲಮ್ ನೆನಪಾಗ್ಬೋದು, ಕಿರಣ್ ಅಂತಾರ ಆ ತರ ಬರ್ತ್ ನೋಡಿ ಯಾವ್ದೋ ಒಂದು ವರ್ಡ್ ಅಲ್ಲಿ, ಅದು ಫುಲ್ ಫೇಮಸ್ ಇರೋ ಡೈಲಾಗು, ಹಂಗಾಗಿ ಅದನ್ನ ಜ್ಞಾಪಿಸ್ಕೊಂಡೆ ನಾನು ಈಗ. ಅಂದ್ರೆ ಆ ತರ ಉಚ್ಚಾರಣೆಗಳು ಸರಿ ಹೋಗುತ್ತಾ? ತೊದ್ಲು ಬೇರೆ, ತೊದ್ಲು ಅದು ತೊದ್ಲು ಅದು ಅಲ್ವಾ? ತೊದ್ಲು. ಓಕೆ, ಇದು ತೊದ್ಲಿಗೆ ಆಗೋದಿಲ್ಲ. ಮತ್ತೆ ಇದನ್ನ ಅಂತ ಹೇಳ್ತಾರೆ ಬಿಕ್ಲು, ಬಿಕ್ಳ ಅಂತ ಕರೀತಾರೆ ಕೆಲವರು, ಒಂಥರ ಬಿಕ್ಳಿಸ್ಕೊಂಡು ಗಗ್ಗ ಅಂತ ಮಾತಾಡೋ ಉಚ್ಚಾರಣೆಗಳು. ಇವಾಗ ನಾವು ಹಾಲು
ಹಾಲು ಹಾಲು ನೋಡಿ ಅಷ್ಟಕ್ಕೆ ಆ ಉಚ್ಚಾರಣೆಗಳು ನಮ್ಗೆ ಈಗ ಹಾಲು ಅಂತ ಬರಬೇಕಾದ್ರೆ ಈ ಬಜೆಯನ್ನು ಸೇವನೆ ಮಾಡಿದ್ರೆ ಉಚ್ಚಾರಣೆಗಳು ತಂಪು. ಸೊ ಇದು ಬಿಕ್ಕಳಿಗೆ ಎಫೆಕ್ಟ್ ಇಲ್ಲ, ಬಟ್ ಉಚ್ಚಾರಣೆಗೆ ಮಾತ್ರ ಅಮ್ಮ ಅನ್ಬೇಕು, ಅಮ್ಮ ಅಮ್ಮ ಅದು ಹೆಂಗಿದೆ ಈ ತರ ಸ್ವಚ್ಛವಾಗಿ ಶುದ್ಧವಾಗಿ ಉಚ್ಚಾರಣೆಗಳಿಗೆ ಬಜೆ. ಸೂಪರ್, ಗೊತ್ತಾಗಿದೆ ನಮ್ಮ ವೀಕ್ಷಕರಿಗೆ ಈಗ ಬಜೆಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಆಯ್ತು. ಸೊ ವೀಕ್ಷಕರ ದಯವಿಟ್ಟು ಹೀಗೆ ನೋಡ್ತಾ ಹೋಗಿ, ಮತ್ತಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ ನಾವು ಬ್ರಹ್ಮಯ್ಯ ಗುರುಗಳ ಜೊತೆಯಿಂದ. ಖಂಡಿತ, ಮುಂದಿದ್ದು ನಿಮಗೆ ಚಿತ್ರಮೂಲದ ಬಗ್ಗೆ ಒಂದು ಜೀರ್ಣಕ್ರಿಯೆ ಅದರ ಬಗ್ಗೆ ಮಾಹಿತಿಗಳು ಕೊಡೋದಕ್ಕೆ ಇಷ್ಟಪಡ್ತೀವಿ. ಖಂಡಿತ ಗುರುಗಳೇ, ಈಗ ನೆಕ್ಸ್ಟ್ ಎಪಿಸೋಡ್ಗಳೇ ಅದ್ರ ಬಗ್ಗೆ ಮಾತನಾಡೋಣ. ಧನ್ಯವಾದ.